ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪಾಲಿಕೆಗೆ ಸೇರಿದಂತಹ ಜಾಗದಲ್ಲಿ ನೂರಾರು ಸಾರ್ವಜನಿಕ ಶೌಚಾಲಯಗಳಿವೆ. ಇವುಗಳಲ್ಲಿ ಎಷ್ಟು ಶೌಚಾಲಯಗಳನ್ನ ಕಾಂಟ್ರಾಕ್ಟ್ಗೆ ಕೊಟ್ಟಿದೆ, ಅಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇದೆ, ಈ ಬಗ್ಗೆ ಮಾಹಿತಿ ಪಾಲಿಕೆ ಅಧಿಕಾರಿಗಳ ಬಳಿಯೇ ಇಲ್ಲ. ಈ ವಿಚಾರದ ಬಗ್ಗೆ ಬೆನ್ನತ್ತಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಈಗ ಅಲ್ಲೊಂದು ಭ್ರಷ್ಟ ವ್ಯವಸ್ಥೆ ತಲೆ ಎತ್ತಿರೋದು ಬೆಳಕಿಗೆ ಬಂದಿರುವಂತಹ ವಿಚಾರ, ಅದನ್ನ ಈಗ ರಿಯಾಲಿಟಿ ಚೆಕ್ ನಲ್ಲಿ ಆ ವಿಚಾರ ಈಗ ಹೊರಬಂದಿದೆ. ಹಿಂಗೆ ಯಾರು ಕೇಳ್ಬೇಕು ಸರ್, ಇದೇ ಈ ಥರ ಕಾಂಟ್ರಾಕ್ಟ್ ತಗೋಬೇಕಂದ್ರೆ ಯಾರು ಕೇಳಬೇಕು ಅಂತ? ಬಿಬಿಎಂಪಿ ಕೊಡ್ಬೇಕು ಸರ್, ಬಿಬಿಎಂಪಿ ಎಲ್ಲ ದೊಡ್ಡ ದೊಡ್ಡವರು ಅಲ್ಲಿ ಅಷ್ಟು ದೂರ ಹೋಗ್ಬೇಕು, ಅದರಿಂದ ಹಿಡಿದು ಎಮ್ ಎಲ್ ಎವರೆಗೂ ಹೋಗಿ ಎಂ ಪಿವರೆಗೂ ಹೋಗ್ಬೇಕು, ಭಾರಿ ಕಷ್ಟ ಆಯ್ತು. ಎಷ್ಟು ಕನೆಕ್ಟ್ ಆಗುತ್ತೆ ಸರ್? ಏನಾಗುತ್ತೆ ಸರ್ ಅಲ್ಲ, ಬಂಡವಾಳ ಏನಾದ್ರು ಹಾಕ್ಬೇಕು ಸರ್? ಇಪ್ಪತ್ತು ಲಕ್ಷ ಬಂಡವಾಳ ಇದೆ ಸರ್, ಇಪ್ಪತ್ತು ಲಕ್ಷ ಇದೆ, ಇಪ್ಪತ್ತು ಲಕ್ಷ ಮಾಡಿ, ಇಪ್ಪತ್ತು ಲಕ್ಷ ಇಲ್ಲ ಇದು ಹೊಸ ಕಟ್ಟಿದ್ರು. ಹ್ಞೂ ಹೌದು, ಮುಂಚೆ ಅಲ್ಲಿ ಮಾಲ್ ರೇಷಸ್ ಇಬ್ಬರು ಇಬ್ಬರು ಕಾಂಟ್ರಾಕ್ಟ್ ತೊಗೋಬೇಕಾಯ್ತು, ಹಿಂಗೆ ಯಾರು ಕೇಳ್ಬೇಕು ಏನಿದೆ ಸರ್, ಇದೇ ಈ ಥರ ಕಾಂಟ್ರಾಕ್ಟ್ ತೊಗೋಬೇಕಂದ್ರೆ ಯಾರು ಕೇಳಬೇಕು ಅಂತ? ಅದೆಲ್ಲ ಎಮ್ ಎಲ್ ಎ ಎಂ ಪಿ ಎಲ್ಲ ಹೋಗುತ್ತೆ ಸರ್, ಹೌದು ನಮ್ಮ ಕೈಯಲ್ಲಿ ಆಗಲ್ಲ. ಬಿಬಿಎಂಪಿಗೆ ಏನೇನು ಕೊಡ್ಬೇಕು ಸರ್? ಬಿಬಿಎಂಪಿ ಎಲ್ಲ ಇದೆ, ಎಲ್ಲ ದೊಡ್ಡ ದೊಡ್ಡವರು ಅಲ್ಲಿ ಅಷ್ಟು ದೂರ ಹೋಗ್ಬೇಕು, ಅದರಿಂದ ಹಿಡಿದು ಎಮ್ ಎಲ್ ಎವರೆಗೂ ಹೋಗಿ ಎಂ ಪಿವರೆಗೂ ಹೋಗ್ಬೇಕು, ಭಾರಿ ಕಷ್ಟ ಆಯ್ತು. ಎಷ್ಟು ಕನೆಕ್ಟ್ ಆಗುತ್ತೆ ಸರ್? ಏನಾಗುತ್ತೆ ಸರ್ ಅಲ್ಲ, ಬಂಡವಾಳ ಏನಾದ್ರು ಹಾಕ್ಬೇಕು ಸರ್? ಅಲ್ಲ ಇಪ್ಪತ್ತು ಲಕ್ಷ ಬಂಡವಾಳ ಇದೆ ಸರ್, ಇಪ್ಪತ್ತು ಲಕ್ಷ ಇದೆ, ಇಪ್ಪತ್ತು ಲಕ್ಷ ಇಲ್ಲ ಇದು ಹೊಸ ಕಟ್ಟಿದ್ರು. ಹ್ಞೂ ಹೌದು, ಮುಂಚೆ ಅಲ್ಲಿ ಮಾಲ್ ರೇಷಸ್ ಇಬ್ಬರು ಇಬ್ಬರ ಇವರಿಗೆ ರಹಸ್ಯ ಕಾರ್ಯಾಚರಣೆಯನ್ನು ನೋಡಿದ್ರೆ ಯಾವ ರೀತಿಯಾಗಿ ಅವರಿಗೆ ಮಾಹಿತಿ ಇದೆ ಅನ್ನೋದನ್ನು ನಾವು ಚೆಕ್ ಮಾಡಿದ್ದೀವಿ. ಈಗ ನಾವು ಅದರ ಒಂದು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ. ಬಿಬಿಎಂಪಿ ವೆಬ್ಸೈಟ್ನಲ್ಲಿ 432 ಅಧಿಕಾರಿಗಳ ಲೆಕ್ಕ 780 ಇದೆ ಅಂತ. ಈ ಪೈಕಿ 98 ಸಮುದಾಯ ಶೌಚಾಲಯ, 73 ಇ ಟಾಯ್ಲೆಟ್ಗಳು, ಉಳಿದ 520 ಟಾಯ್ಲೆಟ್ಗಳು ಕಾಂಟ್ರಾಕ್ಟ್ ಕೊಟ್ಟು ಮಹಾ ಲೂಟಿ ಆಗ್ತಿದೆ ಅನ್ನೋದು ವಿಚಾರ ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಒಟ್ಟು 780 ಸಾರ್ವಜನಿಕ ಶೌಚಾಲಯಗಳಿವೆ, ಆದರೆ ವೆಬ್ಸೈಟ್ನಲ್ಲಿ 432 ಅಧಿಕಾರಿಗಳ ಲೆಕ್ಕ 780 ಅನ್ನೋದು. ಇದರಲ್ಲಿ 98 ಸಮುದಾಯ ಶೌಚಾಲಯ ಇದ್ದರೆ 73 ಈ ಟಾಯ್ಲೆಟ್ಗಳಿದ್ದಾವೆ, ಆದರೆ ಉಳಿದಂತಹ 520 ಟಾಯ್ಲೆಟ್ಗಳೇನಿದ್ದಾವೆ ಅದನ್ನು ಅನಧಿಕೃತವಾಗಿ ಕಾಂಟ್ರಾಕ್ಟ್ ಕೊಟ್ಟು ಅದರಿಂದ ಲೂಟಿ ಮಾಡಲಾಗ್ತಿದೆ ಅನ್ನೋದು ವಿಚಾರ. ಬಿಬಿಎಂಪಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಅವ್ರ ಹತ್ರ ಎಷ್ಟು ಶೌಚಾಲಯಗಳಿದ್ದಾವೆ, ಎಷ್ಟು ಕಲೆಕ್ಷನ್ ಆಗುತ್ತೆ, ಅದರ ಒಂದು ಡೀಟೇಲನ್ನೇ ಅವರು ಮೇಂಟೈನ್ ಮಾಡ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್, ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಶ್ಯಾಮ್, ಈಗ ಟಾಯ್ಲೆಟ್ ವಿಚಾರದಲ್ಲಿ ಬಿಬಿಎಂಪಿ ನಿಜಕ್ಕೂ ಅದನ್ನೊಂದು ಮೇಂಟೈನ್ ಮಾಡ್ತಾ ಇದೆಯಾ, ಯಾವ ರೀತಿ ಇದೆ, ಎಷ್ಟು ಕಲೆಕ್ಷನ್ ಆಗ್ತಿದೆ, ಸೊ ಅವ್ರ ಗಮನಕ್ಕಿದೆಯಾ, ಗಮನಕ್ಕೆ ಹೊರತುಪಡಿಸಿ ಎಷ್ಟು ಈ ರೀತಿಯಾಗಿ ಅನಧಿಕೃತವಾಗಿ ಹಣವನ್ನು ತೆಗೆಯಲಾಗ್ತಿದೆ, ಅಂದರೆ ಅವರು ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ? ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 780 ಟಾಯ್ಲೆಟ್ಗಳಿದೆ. ಅದರಲ್ಲಿ ನೀವು ನೋಡೋದಾಯಿತು ಅಂದರೆ 98 ಕಮ್ಯುನಿಟಿ ಟಾಯ್ಲೆಟ್ಸ್ ಇದೆ, 168 ಈ ಟಾಯ್ಲೆಟ್ ಪೈಕಿ 83 ಟಾಯ್ಲೆಟ್ಸನ್ನು ಇರಾಮ್ ಅನ್ನೋ ಸಂಸ್ಥೆ ಕೊಟ್ಟಿದೆ, 20 ಎ ಸಿ ಟಾಯ್ಲೆಟ್ಸ್ ಇದೆ ಅಂತೆಲ್ಲ ಹೇಳ್ತಾರೆ. ಒಟ್ಟು 580-589 ಸಾರ್ವಜನಿಕ ಶೌಚಾಲಯ ಇದೆ ಅಂತ ಹೇಳಿದ್ದಾರೆ. ಆದರೆ ಯಾವ್ದಾವುದು ಒಂದು ಸಾರ್ವಜನಿಕ ಶೌಚಾಲಯ ಯಾರ್ಯಾರಿಗೆ ಗುತ್ತಿಗೆ ಕೊಡಲಾಗಿದೆ, ಯಾವಾಗ ಕಾಂಟ್ರಾಕ್ಟ್ ಅವಧಿ, ಯಾವಾಗ ಕಾಂಟ್ರಾಕ್ಟ್ ಮಾಡಿದ್ರು, ಅವರ ಒಂದು ಕಾಂಟ್ರಾಕ್ಟ್ ಅವಧಿ ಯಾವಾಗ ಎಂಡ್ ಆಗುತ್ತೆ, ಎಷ್ಟು ಪ್ರತಿದಿನ ಕಲೆಕ್ಷನ್ ಆಗುತ್ತೆ, ಬಿ ಬಿ ಎಂ ಪಿಗೆ ಎಷ್ಟು ಕಲೆಕ್ಷನ್ ಕೊಡಬೇಕಾಗುತ್ತೆ, ಎಷ್ಟು ಬಾಡಿಗೆ ಕೊಡಬೇಕಾಗುತ್ತೆ, ನಾವೆಷ್ಟು ಸಂಗ್ರಹ ಮಾಡ್ತಿದ್ದೀವಿ, ಇದು ಯಾವುದೂ ಮಾಹಿತಿ ಕೂಡ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿಯಲ್ಲಿ ಲಭ್ಯ ಇಲ್ಲ. ಝೋನಲ್ ಆಫೀಸ್ಗಳಿಗೆ ಕೇಳಿದ್ರೆ ಝೋನಲ್ ಆಫೀಸಲ್ಲೂ ಕೂಡ ಈ
ಒಂದು ಮಾಹಿತಿ ಕೊಡೋದಕ್ಕೆ ಒಂದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಿಬಿಎಂಪಿ ವೆಬ್ಸೈಟ್ ಅಲ್ಲಿ ಮಾತ್ರ ಒಟ್ಟು 432 ಟಾಯ್ಲೆಟ್ಗಳ ಒಂದು ಹೆಸರನ್ನ ಝೋನಲ್ ವೈಸ್ ಮಾಡಿ ಅದರಲ್ಲಿ ಹಾಕಿದ್ದಾರೆ. ಆದರೆ ಕಾಂಟ್ರಾಕ್ಟ್ ಅವಧಿ ಯಾವಾಗ ಆರಂಭ ಆಯಿತು, ಯಾವಾಗ ಆಯಿತು, ಯಾವಾಗ ಎಂಡ್ ಆಗುತ್ತೆ, ಬಿಬಿಎಂಪಿಗೆ ಎಷ್ಟು ವರಮಾನ ಕೊಡಬೇಕು, ಇದು ಯಾವುದೋ ಒಂದು ಮಾಹಿತಿಯೂ ಇಲ್ಲ. ಒಂದು ಲಭ್ಯವಾಗಿರುವಂಥ ಒಂದು ಲೆಕ್ಕಾಚಾರದ ಪ್ರಕಾರ ಪ್ರತಿದಿನ ಈಗ ಬೆಂಗಳೂರಿನಲ್ಲಿ ಎಲ್ಲ ಝೋನ್ 8 ಝೋನ್ಗಳಿದೆ, 8 ಝೋನ್ಗಳ ಪೈಕಿ ಅತಿ ಹೆಚ್ಚು ಟಾಯ್ಲೆಟ್ಗಳು ಬಹಳ ಎಂದು ಕೋರ್ ಝೋನ್ ಅಲ್ಲಿ ತಗೊಂಡಾಯ್ತು ಅಂದ್ರೆ ಸೌತ್